ಮಾತನಾಡು ಇಂಡಿಯಾ ಮಾತನಾಡು ಅಂದವರು ಇಂಡಿಯಾ ದೇಶದ ಕೊರಳನ್ನ ಇಚುಕಿ ಸೈಲೆನ್ಸಿಗೆ ತಳ್ಳಿದ್ದಾರೆ, ಮೌನಕ್ಕೆ ತಳ್ಳಿದ್ದಾರೆ. ಮಾತಾಡು ಇಂಡಿಯಾ ಮಾತಾಡು ಇಂಡಿಯಾ ಅಂತೇಳಿ ಇಂಡಿಯಾ ದೇಶದ ಕೊರಳನ್ನ ಜನಧನೆಯನ್ನ ಹತ್ತಿಕ್ಕಿದ್ದಾರೆ, ಸಂಪೂರ್ಣವಾಗಿ ನಿಶ್ಶಬ್ದಕ್ಕೆ ತಳ್ತಾ ಇದ್ದಾರೆ ಒಂದ್ ಕಡೆಗೆ. ಇನ್ನೊಂದು ಕಡೆಗೆ ಕೇವಲ ಇದು ಸುರೇಶ್ ಅವರು ಅದ್ಭುತವಾದಂಥ ಒಂದು ಈ ಸ್ವಾಭಿಮಾನದ ಪ್ರಶ್ನೆಯನ್ನು ನಾನು ಮುಂದೆ ಇಟ್ಟಿರೋದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಇದು ಕೇವಲ ಒಂದು ಜಿ ಎಸ್ ಟಿ ಅನ್ನುವಂಥ ಆರ್ಥಿಕತೆಗೆ ಆಯಾಮ ಮಾತ್ರ ಹೊಂದಿಲ್ಲ ಈ ಹೋರಾಟ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂತಂದರೆ ಇದು ದಕ್ಷಿಣ ಭಾರತ ಅಂತನ್ನುವಂಥ ಒಂದು ಪ್ರತ್ಯೇಕತೆಯನ್ನು ಹುಟ್ಟಾಕಿದವರು ನಾವಲ್ಲ. ಹಿಂದೆ ಪೆರಿಯಾರ್ರವರು ಈ ಪ್ರಶ್ನೆಯನ್ನು ಬಹಳ ದೊಡ್ಡ ಪ್ರಶ್ನೆ, ಭಾರತದ ಪ್ರಶ್ನೆ ಅನ್ನೋದಕ್ಕೆ ಮುನ್ನೆಲೆಗೆ ತಂದರು. ಅದಾದ ನಂತರ ಇದನ್ನು 2014 ಈ ದಕ್ಷಿಣ್ ಅನ್ನುವಂಥ ಒಂದು ಪ್ರತ್ಯೇಕತೆಯನ್ನು, ಸಾಂಸ್ಕೃತಿಕ ಪ್ರತ್ಯೇಕತೆಯನ್ನು ಹುಟ್ಟಾಕಿದ್ದು ಏನು ನಾವು ಚಿನ್ಮಯ ಮಿಷನ್ಗಳನ್ನು ಕರಿತೀವಿ, ಸಂದೀಪಿನಿ ಆಶ್ರಮಗಳನ್ನು ಕರಿತೀವಿ, ಅವರು ಮುಂಬೈಯಲ್ಲಿ 2014 ಒಂದು ಉದ್ಘಾಟನೆ ಮಾಡ್ತಾರೆ. ಏನು ಉದ್ಘಾಟನೆ ಅಂತಂದರೆ ಮುಂದಿನ 2024 120 ರಾಮೋತ್ಸವಗಳನ್ನು ಏರ್ಪಾಟ್ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾರೆ 2014. ಅಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ದಕ್ಷಿಣ್ ಅಂತ ಅವರು ಕರೆದಿದ್ದಾರೆ. ಈ ದಾಳಿ ಉದ್ದೇಶ ಏನಂದ್ರೆ ಅದೇ ಹೇಳಿದ್ರೆ ಕೇವಲ ಈ ಸೌತ್ ಇಂಡಿಯಾ ಈ 6-7 ಡಿಸ್ಟಿಕ್ಗಳಲ್ಲಿ ಸ್ಟೇಟ್ಗಳಲ್ಲಿ ಮಾಡಿದ ಅನ್ಯಾಯವನ್ನು ಖಂಡಿಸಿ ಈ ಒಂದು ಸಭೆಯನ್ನು ಸೇರಿದ್ದೀವಿ. ಈಗಾಗಲೇ ನೋಡಿ ಕರ್ನಾಟಕದಿಂದ ಸುಮಾರು 100 ಬರೀ 15 ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಬಹಳ ಅತ್ಯಂತ ಕಮ್ಮಿ ಅಂದರೆ ಈ ನಮ್ಮ ಕರ್ನಾಟಕ ಸರ್ಕಾರ, ಬೇರೆ ತಮಿಳ್ನಾಡಿಗೆ 29, ಬೇರೆ ತೆಲಂಗಾಣಲ್ಲಿ 43, 100 ಅರ್ಥಿಲ್ಲ. ಅದೇ ಬಿಹಾರಲ್ಲಿ ಅವ್ರದ್ದು ಅಲಿಯನ್ಸ್ ಗೌರ್ಮೆಂಟ್ ಇದ್ದಿದ್ದಕ್ಕೆ ಅಲ್ಲಿ ಸುಮಾರು 6-7 ಕೊಡ್ತಾರೆ. ಉತ್ತರ ಪ್ರದೇಶವೂ ಹಾಗೆ ಕೊಡ್ತಾರೆ. ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೇನಂದರೆ ಅನ್ಯಾಯ. ಈ ಸೌತ್ ಇಂಡಿಯಾ ಅವ್ರು ಮಾಡ್ತಾ ಇಲ್ಲಿಂದ ದುಡಿಯಲ್ಲ ಅಂದರೆ ಅವರು ತನ್ನ ಆಡಳಿತ ಸರ್ಕಾರಗಳಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ 48 ಗಂಟೆಗಳ ಕಾಲ ಶಾಂತಿಯುತವಾಗಿ ಒಂದು ಪ್ರತಿಭಟನಾ ಧರಣಿಯನ್ನು ಎಲ್ಲ ಮೈಸೂರಿನ ಪ್ರಗತಿಪರ ಸಂಘಟನೆಗಳು, ಕಲಾವಿದರು, ಸಾಹಿತಿಗಳು, ಚಿಂತಕರು, ಸಾಮಾಜಿಕ ಪರವಾದಂಥ ವ್ಯಕ್ತಿಗಳು ಮತ್ತು ಸಂಘಟನೆ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಜನತೆಗೆ ಮಾಡಿರ್ತಕ್ಕಂಥ ಗೌರ್ಯ ಮತ್ತು ಅನ್ಯಾಯ ಅಂದರೆ ತೆರಿಗೆಯನ್ನು ಸರಿಯಾಗಿ ನಮಗೆ ಹಿಂದಕ್ಕೆ ಕೊಡಲಿರ್ತಕ್ಕಂಥ ಆ ದೃಷ್ಟಿಯಿಂದ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಒಂದು ಬಹಳ ಒಂದು ಘೋಷಣೆ ಮೇಲೆ ನಾವು ಕೇಂದ್ರ ಸರ್ಕಾರದ ಒಕ್ಕೂಟ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನಾ ಧರಣಿಯನ್ನು ಮಾಡ್ತೀವಿ. ನಮ್ಮ ಹೋರಾಟ ಆರ್ಥಿಕ ಅಸಮಾನ ಹಂಚಿಕೆಯ ವಿರುದ್ಧ, ಒಕ್ಕೂಟ ಸರ್ಕಾರದ ಆಧಾರಪ್ರಾಯವಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಸ್ಪಷ್ಟವಾದಂಥ ಉಲ್ಲೇಖ ಇದೆ. ಆರ್ಥಿಕ ಅವಲಂಬನೆ ಕೂಡದು, ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾದಂತಹ ಒಕ್ಕೂಟದ ವ್ಯವಸ್ಥೆ ಇರಬೇಕು ಅಂತ ಹೇಳಿ, ಹಾಗಾಗಿ ಸಂವಿಧಾನಕರ್ತರು ಆರಂಭದ ದಿಸೆಯಲ್ಲೇ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಅವಕಾಶವಾಗುವ ಹಾಗೆ ತೆರಿಗೆಯ ಹಂಚಿಕೆಯ ವಿಚಾರವನ್ನು ಇತ್ಯರ್ಥ ಮಾಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ದೊಡ್ಡಣ್ಣನ ನೀತಿ ಏನಾಗಿದೆ ಅಂದರೆ ಅದು ತೆರಿಗೆಯಲ್ಲಿ ಸಿಂಹಪಾಲನ್ನು ಪಡೆದುಕೊಳ್ಳುತ್ತೆ. ಒಂದು 2017 ಈಚೆಗೆ ಜಿ ಎಸ್ ಟಿಯಲ್ಲಿ 1/2, ಅದರ ಜೊತೆಯಲ್ಲಿ ಕಸ್ಟಮ್ಸ್, ಎಕ್ಸೈಸ್, ಇನ್ಕಮ್ ಟ್ಯಾಕ್ಸ್ ಜೊತೆಗೆ ಸೆಸ್, ಇಷ್ಟೆಲ್ಲ ತೆರಿಗೆಗಳ ಸಿಂಹಪಾಲನ್ನ ಪಡ್ಕೊಳ್ಳುವಂಥ ಕೇಂದ್ರ ಸರ್ಕಾರ ಈಗ ಒಡಂಬೇಡಿಕೆಯ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ 70% ಕೊಡಬೇಕಾಗಿತ್ತು. ಆದರೆ 30% ಕೂಡ ರಾಜ್ಯಗಳ ಪಾಲಿಗೆ ಬರ್ತಿಲ್ಲ, ಅದರಲ್ಲಿಯೂ ಕೂಡ ಕರ್ನಾಟಕದಂತಹ ಸರ್ಕಾರಗಳಿಗೆ, ಅದು ತೆಲಂಗಾಣ ಇರಬಹುದು ಅಥವಾ ಕೇರಳ ಇದ್ದಿರಬಹುದು ಅಥವಾ ಇದರ ಬಗ್ಗೆ ಚಕಾರವೆತ್ತದಂತಹ ಆಂಧ್ರಪ್ರದೇಶದಂತಹ ರಾಜ್ಯ ಇದ್ದಿರಬಹುದು, ಕೇರಳದಂತಹ
ಪ್ರತಿಭಟನೆಗಿಳಿದಂತಹ ರಾಜ್ಯಗಳಿದ್ದಿರಬಹುದು. ಆದರೆ ಕೇಂದ್ರ ಸರ್ಕಾರದ ಆರ್ಥಿಕ ದುರ್ನೀತಿ ತಡವಾಗಿ ನಮಗೆ ಅರ್ಥ ಆಗ್ತಾ ಇದೆ. ರಾಜ್ಯ ಎಂದೆಂದೂ ಇಲ್ಲದ ಆರ್ಥಿಕ ಸಂಕಷ್ಟದಲ್ಲಿ ಇವತ್ತು ಇದೆ. ಬರಗಾಲದ ಪರಿಸ್ಥಿತಿ ಇದೆ. ಮತ್ತೆ ಜನ ಸ್ನೇಹಿ ಕಾರ್ಯಕ್ರಮಗಳನ್ನು ಪ್ರಸ್ತುತ ಸರ್ಕಾರ ಹಮ್ಮಿಕೊಂಡಿದೆ. ಅದಕ್ಕೆ ಸಾಕಷ್ಟು ಆರ್ಥಿಕ ಸಂಪನ್ಮೂಲಗಳು ಬೇಕು. ಆದರೆ ಆ ಆರ್ಥಿಕ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸುವುದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಹಸ್ತವನ್ನು ನಮಗೆ ನೀಡ್ತಾ ಇಲ್ಲ. ಕರೆದ್ರು, ಬಂದಿದ್ದೀನಿ, ನಿಮ್ಮ ಜೊತೆಗಿದ್ದೀನಿ, ಉದ್ಘಾಟನೆ ಮಾಡಿದ್ದೀನಿ. ಈ ಗಳಿಗೆಯಿಂದಲೇ ದಕ್ಷಿಣ್ ಅನ್ನೋದು ಒಂದು ಸಾಂಸ್ಕೃತಿಕ ಪರ್ಯಾಯವಾಗಿ ನಾವು ಒಂದು ರಾಜಕಾರಣವಾಗಿ ನಾವು ಮುಂದುವರಿಸಬೇಕಾಗುತ್ತೆ. ಅದಕ್ಕಾಗಿ ಪೆರಿಯಾರನ್ನು ನಾವು ಮುಂದೆ ಇಟ್ಕೋಬೇಕಾಗುತ್ತೆ. ಪೆರಿಯಾರ್ ಮತ್ತು ಬಾಬಾ ಸಾಹೇಬ್ರೇನೆ ಇವತ್ತು ನಮಗೆ ಈ ಬಿಕ್ಕಟ್ಟಲ್ಲಿ ದಿಕ್ಕಾಗಿರುವಂಥ ತಾತ್ವಿಕತೆ ಕೊಟ್ಟಿರೋರು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್, ಜೈ ಭಾರತ್. ಏನು ಎಜೆಂಡಾ ಕೊಡ್ತಾ ಇದ್ದಾರೆ ಕಲ್ಚರಲ್ ಎಜೆಂಡಾ RSS ಮತ್ತು ಮೋದಿ ಸರ್ಕಾರ, ಇದನ್ನು ನಾವು ಧಿಕ್ಕರಿಸಬೇಕು. 2024 ಮೋದಿ ಅಟಾವ್ ದೇಶ್ ಬಚಾವ್ ಅನ್ನುವಂಥ ಘೋಷಣೆ ಮೂಲಕ ನಾವು ಹೋಗ್ಬೇಕಾಗುತ್ತೆ. ಒಂದೇ ಪದ. ಕೇಂದ್ರ ಸರ್ಕಾರದ ಹತ್ರ ನಮ್ಮ ತೆರಿಗೆ ಹಣ ಏನಿದೆ ಅದು ನಮ್ಮ ಹಕ್ಕು. ನಾವು ಕರ್ನಾಟಕದ ಜನ ಪ್ರತಿಯೊಬ್ಬರು ಕೂಡ ದುಡಿದು ಬೆವರು ಸುರಿಸಿ ಕಷ್ಟಪಟ್ಟು ತೆರಿಗೆ ಕಟ್ಟಿರೋ ಹಣ ಅದು ನಮಗೆ ಕೊಡಲೇಬೇಕವರು. ಅದನ್ನು ಕೇಳಲಿಕ್ಕೆ ಹೋದಾಗ ನಮಗೆ ಅವರು ಏನು ಹೇಳ್ತಾರೆ ಅಂದರೆ, ನಮ್ಮ ಕರ್ನಾಟಕದ ಸಂಸದರು ಇದ್ದಾರೆ, ಅವರು ಇಲ್ಲೆಲ್ಲ ಬರಬೇಕಿತ್ತು, ಅವ್ರು ಬರಲಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಯಾವ ಥರ ನಮ್ಮನ್ನು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ರಾಮ್ ರಹೀಮ, ಹಿಂದೂ ಮುಸ್ಲಿಮ, ಟಿಪ್ಪು ಸುಲ್ತಾನ, ಜೈ ಶ್ರೀರಾಮ ಅಂತ ಹೇಳಿ ಮುಗಿಸ್ಬಿಡ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಅಸೆಂಬ್ಲಿ ಪ್ರಾರಂಭ ಆಗೋದಕ್ಕೆ ಮೊದಲು ಹೇಳ್ತು, ಅಸೆಂಬ್ಲಿಲೂ ಭಾಷಣ ಮಾಡ್ತಾರೆ, ನಾವು ತೆರಿಗೆ ಜಾಸ್ತಿ ಕೊಡ್ತೀವಿ, ಕೇಂದ್ರ ಸರ್ಕಾರ ನಮಗೆ ಕೆಲಸ ಮಾಡ್ತೀವಿ, ನಮಗೆ ನ್ಯಾಯಯುತವಾಗಿ ಯಾವ ಭಾಗ ಬರಬೇಕು ಕೊಡ್ತಾ ಇಲ್ಲ. ತೆರಿಗೆ ಒಂದೇ ಅಲ್ಲ, ನೀರಾವರಿ ಯೋಜನೆಗೆ ಕೊಡೋಲ್ಲ, ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿಲ್ಲ, ಬರ ಪರಿಹಾರಕ್ಕೆ ಕೊಡ್ತೀವಿ ಅಂದ್ರೂ ಕೊಟ್ಟಿಲ್ಲ. ನಮಗೆ ಬರಬೇಕಾದ ಯಾವ ಹಣವನ್ನು ಕೇಂದ್ರ ಸರ್ಕಾರ ನ್ಯಾಯಯುತ ಕೊಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ಬಿಟ್ಟು 2 ಇಡೀ ಕರ್ನಾಟಕ ಸರ್ಕಾರ ಡೆಲ್ಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಮಾಡ್ತಾರೆ. ಬಹುಶಃ ಸ್ವತಂತ್ರ ಭಾರತದ ಕ್ರಿಯಾಸ್ತಾರೆ.